श्रुति संयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतुमुपकल्याणं हरिहयमुकाभिदः गुरुश्च मध्वनामा मे वरदोऽस्तु निरन्तरं वाणिते करवाण्यं पचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे. ಮಹಾಭಾರತ ನಮಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ನಿಧಿ ಇದ್ದ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಒಂದೊಂದು ಕಥೆಗಳು ನಮಗೆ ವಿಶಿಷ್ಟವಾದ ಮೌಲ್ಯವನ್ನ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಉತ್ತಮ ದಿಗ್ದರ್ಶನ ಮಾಡುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ಆಖ್ಯಾನ ಬಹಳ ಹಿಂದೆ ಶ್ವೇತಕಿ ಅನ್ನುವಂತಹ ಪ್ರಸಿದ್ಧ ವಾದ ಹೆಸರಿನ ಒಬ್ಬ ರಾಜ ಶ್ವೇತಕಿ ಅಂತ ಅವನ ಹೆಸರು. ಅವನು ಶಾಸ್ತ್ರಗಳಿಗೆ ಅನುಸಾರವಾಗಿ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಅನೇಕ ಯಾಗಗಳನ್ನ ಮಾಡಿದ, ನೂರಾರು ಸಾವಿರಾರು ಯಾಗಗಳನ್ನ ಮಾಡಿದ್ದಾನೆ. ಯಾಗವನ್ನ ಮಾಡ್ತಾ ಇದ್ದ ಒಂದ್ಸಾರೆ ದುರ್ವಾಸ ಮುನಿಷ ಮಹರ್ಷಿಗಳು ಮಹಾಜ್ಞಾನಿಗಳು ಆ ದುರ್ವಾಸರನ್ನ ಕರೆಸಿ 12 ವರ್ಷಗಳ ಕಾಲ ದೀರ್ಘವಾದ ಒಂದು ಯಾಗವನ್ನ ಇಟ್ಟುಕೊಂಡ, ಮಾಡದ ಯಾಗವನ್ನ 12 ವರ್ಷಗಳ ಕಾಲ ನಿತ್ಯ ನಿರಂತರವಾಗಿ ಹವಿಷ್ಸನ್ನ ಹಾಕಬೇಕು. ಯಾವಾಗ ನಿತ್ಯದಲ್ಲಿ ಹವಿಷ್ಸನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೋ ಅಗ್ನಿದೇವ ಹವಿಷ್ಸನ್ನ ಸ್ವೀಕಾರ ಮಾಡಿ 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 ಬಳಲಿ ಹೋಗಿದ್ದಾನೆ. ಯಾಗದ ಧಾರೆಯಾಗಿ ಸುರಿತಾ ಇರುವಂಥದ್ದು ತುಪ್ಪ. 12 ವರ್ಷಗಳ ಕಾಲ ಮಾಡಿದ್ದಾರೆ ಯಾಗವನ್ನ. ತುಪ್ಪವೇ ಮೊದಲಾದ ಅನೇಕವಾದ ವಿಧ ವಿಧವಾದ ದ್ರವ್ಯಗಳಿಂದ ಅಗ್ನಿಗೆ ಆಹುತಿಯನ್ನ ಕೊಟ್ಟಿದ್ದಾರೆ. ಅಗ್ನಿಗೆ ಅಜೀರ್ಣ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಕಾಂತಿಯನ್ನ ಕಳೆದುಕೊಂಡಿದ್ದಾನೆ. ಕಾಂತಿ ಕಳೆ ಕುಂದಿರುವಂಥದ್ದು. ಬ್ರಹ್ಮದೇವರ ಹತ್ರ ಹೋದ, ಪ್ರಾರ್ಥನೆ ಮಾಡದ, ಸ್ವಾಮಿ ನನಗೆ ಹಿಂಗಾಗಿದೆ, ನನಗೆ ಬಂದಿರುವಂತಹ ಈ ವ್ಯಸನವನ್ನ ನಾ ನಿಮ್ಮುಂದು ಹೇಳ್ತಾ ಇದ್ದೀನಿ, ದಯಮಾಡಿ ಇದರಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಯಮುನಾ ನದಿಯ ತೀರದಲ್ಲಿ ಒಂದು ವನ ಇದೆ, ಖಂಡವ ವನ ಅಂತ ಕರೀತಾರದಕ್ಕೆ. ಅದರಲ್ಲಿ ಮದ ತುಂಬಿದಂತಹ ಅನೇಕ ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ. ನೀ ಆ ವನವನ್ನ ದಹಿಸಿಬಿಡು, ಅದನ್ನೇ ತೆಗೆದುಕೊಂಡ್ಬಿಡು, ಸ್ವೀಕಾರ ಮಾಡು. ಆ ಪ್ರಾಣಿಗಳ ಕೊಬ್ಬಿನಿಂದ ನಿನ್ನ ಅಜೀರ್ಣ ರೋಗ ಅಂತ ಏನಿದೆ ಅಲ್ಲ, ಅಜೀರ್ಣ ಆಗಿರುವಂಥದ್ದು ಅದು ಪರಿಹಾರ ಆಗಿ ಹೋಗ್ತದೆ ಅಂತ ಬ್ರಹ್ಮದೇವರು ಅಗ್ನಿಗೆ ಆದೇಶವನ್ನ ಮಾಡಿದ್ರು. ಅಗ್ನಿದೇವ ಬ್ರಹ್ಮದೇವರ ಆದೇಶದಂತೆ ಖಾಂಡವನಕ್ಕೆ ಬಂದಿದ್ದಾನೆ. ಭಗವಂತ ಕೃಷ್ಣ ಪರಮಾತ್ಮ, ಮೂರು ಲೋಕದ ಗಂಡ ಅಂತ ಹೆಸರು ಅರ್ಜುನ, ಇಬ್ಬರು ಒಂದು ಸಹಾಯದಿಂದ ಅವನಿಗೆ ಒಳ್ಳೆಯ ಅವಕಾಶ ಆಯ್ತು. ಖಾಂಡವನ್ನ ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ದಹನದಲ್ಲಿ ಎಲ್ಲವೂ ಸುಟ್ಟು ಭಸ್ಮ ಆಗಿರುವಂಥದ್ದು. 4 ಹಕ್ಕಿಗಳು ಮಾತ್ರ ಅಗ್ನಿಯ ಸ್ಪರ್ಶ ಆಗಲಿಲ್ಲ. ಇದೆಲ್ಲ ಬಹಳ ವಿಚಿತ್ರ ಅಂತ ಅನಿಸ್ತದಲ್ಲ, ಎಲ್ಲವೂ ಸುಟ್ಟು ಹೋದ ಮೇಲೆ ಆ 4 ಪಕ್ಷಿಗಳು ಉಳಿಲಿಕ್ಕೆ ಕಾರಣ ಏನು, ಆ 4 ಪಕ್ಷಿಗಳು ಹೇಗೆ ಉಳಿತು ಅಂತ ಕೇಳಿದರೆ ಅದಕ್ಕೊಂದು ಸ್ವಾರಸ್ಯವಾಗಿರುವಂತಹ ಕಥೆಯನ್ನ ಮಹಾಭಾರತ ನಮಗೆ ತಿಳಿಸ್ತದೆ. ಮಂದಪಾಲ ಅನ್ನುವಂತಹ ಒಬ್ಬ ಋಷಿ, ಒಳ್ಳೆಯ ತೇಜಸ್ವಿ ತಪಸ್ವಿ, ಒಳ್ಳೆಯ ದೃಢವ್ರತ, ನಿತ್ಯದಲ್ಲಿ ಅನುಷ್ಠಾನವನ್ನು ಮಾಡುವಂಥವನು, ಧರ್ಮಪರನಾಗಿರುವಂಥವನು, ಜಿತೇಂದ್ರಿಯನಾಗಿರುವಂಥವನು, ಅವನ ತಪಸ್ಸು ಶ್ರೇಷ್ಠ ಮಟ್ಟದ ತಪಸ್ಸನ್ನು ಮಾಡುವಂಥವನು, ತನ್ನ ತಪೋಬಲದಿಂದ ಎಲ್ಲ ಲೋಕಗಳಿಗೆ ಹೋಗುವಂತಹ ಶಕ್ತಿ ಸಾಮರ್ಥ್ಯ ಅವನಲ್ಲಿ ಬಂದಿರುವಂಥದ್ದು. ಆದರೂ ದೇಹವನ್ನ ಬಿಡುವಂತಹ ಸಂದರ್ಭದಲ್ಲಿ ಅವನು ಪಿತೃಲೋಕಕ್ಕೆ ಮಾತ್ರ ಹೋದ, ಅಲ್ಲಿ ಯಾವ ಫಲವನ್ನೂ ಅನುಭವಿಸಲಿಲ್ಲ. ಮುಂದಿನ ಲೋಕಗಳಿಗೆ ಅವನಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನಂದ, ಅಲ್ರಿ ನಂದು ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ತಪಸ್ಸು ಮಾಡಿದ್ದೀನಿ, ಎಲ್ಲ ದೇವತೆಗಳ ಆರಾಧನೆಯನ್ನ ಮಾಡಿದ್ದೀನಿ,
ಹೋಮ ಹವನ ತಪಸ್ಸು ಯಜ್ಞ ದಾನ ಎಲ್ಲ ಮಾಡಿದ್ದೀನಿ, ಆದರೂ ನನಗೆ ಈ ಮುಂದಿನ ಲೋಕಗಳಿಗೆ ನನಗೆ ಯಾಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಎಲ್ಲವೂ ಬಾಗಿಲು ಮುಚ್ಚಿಬಿಟ್ಟಿದ್ದಾವೆ, ನನ್ನಲ್ಲಿ ಮಾಡಿರುವಂತಹ ಅಪರಾಧ ಏನು, ಯಾಕೆ ನನಗದು ಸಿಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ದಯವಾಡ ಹೇಳಬೇಕು ನನಗೆ ಅಂತ ದೇವತೆಗಳನ್ನು ಕೇಳಿದ. ದೇವತೆಗಳು ಆ ನೊಂದಿರುವಂತಹ ಮಂದಪಾಲನಿಗೆ ಹೇಳಿದರು, ನೋಡಪ್ಪ ಮುನಿ ಒಳ್ಳೆಯ ಸಾಧನೆ ಮಾಡಿರುವಂಥವ್ ನೀನು, ಹುಟ್ಟಿದ ಮೇಲೆ ನಮಗೆಲ್ಲ ದೇವತೆಗಳು ಹೇಳಿರು, ಮಂದಪಾಲನಿಗೆ ಮಾತ್ರ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದಲ್ಲ ಈ ಕಥೆಯಿಂದ, ನಮಗೋಸ್ಕರವಾಗಿಯೇ ಹೇಳಿದ್ದಾರೆ ದೇವತೆಗಳು. ಏನ್ ಹೇಳಿದ್ರು ಅವರು, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಕೂಡಲೇ ಮೂರು ಸಾಲಗಳನ್ನ ಮೂರು ಋಣವನ್ನ ಹೊತ್ತುಕೊಂಡೇ ಹುಟ್ಟಿರ್ತಾನೆ. ಅವುಗಳಲ್ಲಿ ಮೊದಲನೆಯದ್ದು ದೇವಋಣ, ಎರಡನೇದ್ದು ಋಷಿ ಋಣ, ಮೂರನೇದ್ದು ಪಿತೃಋಣ. ನೀನೇನು ಮಾಡಿದ್ದೀಯಾ, ಬ್ರಹ್ಮಚರ್ಯದಿಂದ ಜೀವನವನ್ನ ಸಾಗಿಸಿದ್ದೀಯ, ಒಳ್ಳೆಯ ಬ್ರಹ್ಮಚಾರಿ, ಒಳ್ಳೆಯ ತಪಸ್ಸಿನಿಂದ ಕೂಡಿರುವಂಥವ್ರು, ಯಾಗಯಜ್ಞಗಳನ್ನ ಮಾಡಿದ್ದೀಯ, ತಪಸ್ಸಿನಿಂದ ಬ್ರಹ್ಮಚರ್ಯದಿಂದ ಯಾಗಯಜ್ಞದಿಂದ ಮೊದಲನೇ ಎರಡು ಋಣ ಇದ್ದಾವಲ್ಲ ಅವೆರಡೂ ಪರಿಹಾರ ಆಗಿ ಹೋಗಿದ್ದಾವೆ, ದೇವಋಣ ಋಷಿ ಋಣ. ಆದರೆ ಮೂರನೇದಿದೆಯಲ್ಲ ಪಿತೃಋಣ, ಅದನ್ನ ನೀನ್ ತೀರಿಸ್ಬೇಕಾಗಿತ್ತು, ನೀನ್ ತೀರಿಸಿಲ್ಲ. ವಿವಾಹವಾಗಿ ಒಳ್ಳೆಯ ಸತ್ಸಂತಾನವನ್ನ ಪಡೆಯದಿದ್ದ ಮೇಲೆ ನಿನಗೆ ಈ ಮುಂದಿನ ಲೋಕಗಳಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲಪ್ಪ, ಅದಕ್ಕೆ ಎಲ್ಲ ಲೋಕಗಳು ಬಾಗಿಲು ಮುಚ್ಚಿದ್ದಾವೆ, ನೀನೀಗ್ಲೇ ಹೋಗು, ಸಂತಾನವನ್ನ ಪಡೆದು ಮತ್ತೆ ಮರಳಿ ಬಾ, ನಿನಗೆ ಮಂಗಳ ಆಗ್ತದೆ ಒಳ್ಳೇದಾಗ್ತದೆ ಅಂತ ದೇವತೆಗಳು ಹೇಳಿದ್ರು. ಮಂದಪಾಲ ಅಂದ, ಹೌದು ಅವನಿಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಯಾಕೆ ಬಾಗಿಲುಗಳು ತೆಗಿತಾ ಇಲ್ಲ, ಯಾವ ಜಾತಿಯಲ್ಲಿ ಅಥವಾ ಯಾವ ವರ್ಣದಲ್ಲಿ ನಾನು ಹುಟ್ಟಿದ್ರೆ ಅಥವಾ ಬೇಗನೆ ಸಂತಾನವನ್ನ ಪಡೀಬಹುದು, ಯೋಚನೆ ಮಾಡದ. ಆ ಸಂದರ್ಭದಲ್ಲಿ ಪಕ್ಷಿಯಾಗಿ ಹುಟ್ಟಿದರೆ ಇಷ್ಟಾರ್ಥ ಬೇಗ ನೆರವೇರುತ್ತದೆ ಅಂತ ಹೇಳಿ ಶಾಂಗ್ರಕ ಅನ್ನುವಂತಹ ಪಕ್ಷಿಯ ರೂಪವನ್ನ ಧರಿಸಿ ಭೂಮಿಗೆ ಬಂದಿದ್ದಾನೆ. ಖಾಂಡವ ವನದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಸ್ವೇಚ್ಛೆಯಾಗಿ ವಿಹಾರ ಮಾಡುತ್ತ. ಆ ಸಂದರ್ಭದಲ್ಲಿ ಸುಂದರವಾಗಿರುವಂತಹ ಈ ಹಕ್ಕಿಗೆ ಜರಿತೆ ಅನ್ನುವಂತಹ ಹೆಸರಿನ ಹೆಣ್ಣು ಹಕ್ಕಿ ಅದು ಸೇರಿಕೊಂಡಿರುವಂಥದ್ದು, ಜೊತೆಯಾಗಿರುವಂಥದ್ದು, ಇಬ್ರೂ ಸೇರಿ ಸಂಸಾರವನ್ನ ಮಾಡಿದ್ದಾರೆ. ನಾಲ್ಕು ಮರಿಗಳನ್ನ ಹೊಟ್ಟೆಯನ್ನು ಇಟ್ಟಿದ್ದಾರೆ. ಮಂದಪಾಲ ಜರಿತೆಯು ಇಬ್ರೂ ಸೇರಿ ಆ ಮೊಟ್ಟೆಗಳನ್ನ ನೋಡಿ ಭಾರೀ ಸಂತೋಷ ಆಗಿಬಿಡ್ತು. ಮಂದಪಾಲ ಲಪಿತೆ ಅನ್ನುವಂತ ಹಕ್ಕಿಗೆ ಹಕ್ಕಿಯ ಬಳಿ ಹೋಗಿದ್ದಾನೆ. ಜರಿತೆ ಇನ್ನು ಆ ಮೊಟ್ಟೆಯಿಂದ ಹೊರಬರದಂತಹ ತನ್ನ ಮರಿಗಳ ಮೇಲೆ ವಾತ್ಸಲ್ಯದಿಂದ ಈ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಋಷಿಪುತ್ರರಾಗಿರುವಂತಹ ಈ ಮರಿಗಳು ಇನ್ನು ಮೊಟ್ಟೆ ಇರುವಾಗಲೇ ಇವರ ತಂದೆ ಇವುಗಳ ಮೇಲೆ ಬಿಟ್ಟು ಹೋಗಿರುವಂಥದ್ದು ಮುನಿಗಳ ಮನವನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಜಾಗ್ರತೆಯಿಂದ, ಯಾಕೆ ತಂದೆ ಹೋಗಿದ್ದಾನಲ್ಲ ಇವನ್ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಕ್ಷಣೆ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಕಾಂಡವನ ಉರಿತಾ ಬರ್ತಾ ಇರುವಂತಹದ್ದು ಕಾಣಿಸ್ತಾ ಇದೆ. ಅವನು ಯೋಚನೆ ಮಾಡಿದ್ಲು, ಅಲ್ಲ ಮತ್ತು ಮುತ್ತಾಗಿರುವಂತಹ ಮರಿಗಳು, ಚಿಕ್ಕ ಮರಿಗಳು ಆ ಮೊಟ್ಟೆಯನ್ನ ಒಡೆದು ಹೊರಗೆ ಬಂದಿದ್ದಾವೆ, ಮರಿಗಳನ್ನ ರಕ್ಷಣೆ ಮಾಡೋದು ಹೇಗೆ, ಯಾಕೆಂದ್ರೆ ಬೆಂಕಿ ಬರ್ತಾ ಇದೆ, ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ಅದನ್ನ ತಡೆಯೋದು ಹೆಂಗೆ ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಕಿ ನುಂಗ್ತಾ ಬರ್ತಾ ಇದೆ. ಕಾಂಡವ ವನವನ್ನ ಲಪಿತೆಯೊಡನೆ ಸಂಚರಿಸುತ್ತಿದ್ದಂತಹ ಮಂದಪಾಲ ಬೆಂಕಿಯನ್ನ ನೋಡಿ ಗಾಬರಿಗೊಂಡಿದ್ದಾನೆ, ದುಃಖಗೊಂಡಿದ್ದಾನೆ. ಮರಿಗಳು ತನ್ನ ಹೆಂಡತಿ ಎಲ್ಲ ನೆನಪಾಗಿದೆ. ಆ ಸಂದರ್ಭದಲ್ಲಿ ಅಗ್ನಿಯನ್ನ ಸ್ತೋತ್ರ ಮಾಡಿದ್ದಾನೆ. ನಿನ್ನ ಕೋರಿಕೆ ಏನು ಅಂತ ಅಗ್ನಿ ಪ್ರಶ್ನೆ ಮಾಡ್ತಾನೆ ಮಂದಪಾಲನಿಗೆ. ಇಲ್ಲ, ನನ್ನ ವನದಲ್ಲಿ ಇರುವಂತಹ ಈ ವನವನ್ನ ನೀನು ಸುಡ್ತಾ ಇದ್ದೀಯಲ್ಲ, ಅಲ್ಲಿ ಮಕ್ಕಳಿದ್ದಾವೆ, ನನ್ನ ಹೆಂಡತಿ ಇದ್ದಾರೆ, ಅದಕ್ಕೇನೂ ಆಗಬಾರದು, ಹಾಗೆ ರಕ್ಷಣೆ ಮಾಡಬೇಕು. ಆಗ್ಲಿ ಅಂದ ಅಗ್ನಿದೇವ, ಅವಿಷ್ಟನ್ನ ಬಿಟ್ಟು ಸುಟ್ಟು ಹಾಕ್ತೇನೆ, ಎಲ್ಲವನ್ನ ತಿಂದು ಹಾಕ್ತೇನೆ. ಇದು ಯಾವುದು ಪಾಪ, ಇಲ್ಲಿ ಮನೆಯಲ್ಲಿರುವಂತಹ ಗೂಡ್ನಲ್ಲಿರುವಂತಹ ಹೆಂಡತಿ ಮಕ್ಕಳಿಗೆ ಯಾವ ಗೊತ್ತೇ ಇಲ್ಲ, ಬೆಂಕಿಯಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕಲ್ಲ, ಅದಕ್ಕೇನ್ ಮಾಡಬೇಕು? ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ಇಲ್ಲೇ ಒಂದು ಪೊಟರೆ ಇದೆ,
ಕೊಠರೆಯಲ್ಲಿ ನೀವು ಸೇರ್ಕೊಂಡ್ಬಿಡ್ರಿ, ಅದು ಇಲಿ ಕೊಠರೆ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಅದಕ್ಕ ಮರಿಗಳು ಹೇಳಿದ್ವು, ಇಲಿ ಏನಾದ್ರೂ ಅಕಸ್ಮಾತ್ ಬಂದ್ಬಿಟ್ರೆ ತಿಂದಾಕ್ಬಿಟ್ರೆ ಅದಕ್ಕಿಂತ ನಾವು ಈ ಬೆಂಕಿಯಲ್ಲಿ ಸಾಯೋದೇ ಒಳ್ಳೆಯದು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ನಾಲ್ಕು ಪಕ್ಷಿಗಳು ಪ್ರಾರ್ಥನೆ ಮಾಡಿದ್ವಂತೆ ಒಂದೊಂದು ಮಾತಿನಿಂದ. ಮೊದಲನೇದು ಹೇಳ್ದಂತೆ ಜರಿತಾರಿ, ಅಗ್ನಿ ಸಕಲ ಪ್ರಾಣಿಗಳಿಗೆ ಜೀವಾಧಾರನಾಗಿರುವಂತಹ ವಾಯುವಿನ ಸಂಪರ್ಕ ಹೊಂದಿರುವಂಥವು ನೀನು, ನಿನ್ನಿಂದಲೇ ಜಲ ಹುಟ್ಟಿರುವಂಥದ್ದು, ಜಲದಿಂದ ನೀನು ಹುಟ್ಟಿರುವಂಥದ್ದು. ವಾಡವಾಗ್ನಿ ಅಂತ ವಡವಾಗ್ನಿ ಅಂತ ಕರೀತಾರೆ, ಸಮುದ್ರದಲ್ಲಿರ್ತದೆ. ಪರಿಶುದ್ಧನಾಗಿರುವಂಥವು ನೀನು, ನನ್ನ ರಕ್ಷಣೆ ಮಾಡು ಅಂತ ಸ್ತೋತ್ರ ಮಾಡಿತು. ಎರಡನೇದ್ದು ಸಾರಿಕೃತ್ವನು ಅನ್ನುವಂತಹ ಪಕ್ಷಿ ಹೇಳ್ತು, ಆ ಮರಿ ಧೂಮ್ರಧ್ವಜ ಅಂತ ನಿನ್ನನ್ನು ಕರೀತಾರೆ, ನಮಗೆ ತಾಯಿ ತಂದೆ ಎಲ್ಲವನ್ನ ರಕ್ಷಣೆ ಮಾಡುವಂಥವನು ನೀನೇ, ನಮ್ಮನ್ನ ಹೊರಗಡೆ ಒಳಗಡೆಯಿಂದ ಉಷ್ಣವನ್ನ ಉತ್ಪತ್ತಿ ಮಾಡಿ ದೇಹವನ್ನ ರಕ್ಷಣೆ ಮಾಡುವಂಥವ್ ನೀನು ಅಂತ ಸ್ತೋತ್ರ ಮಾಡುದು. ಮೂರನೇದಾಗಿರುವಂತಹ ಸ್ತಂಭ ಮಿತ್ರ, ಅವನು ಸ್ತೋತ್ರ ಮಾಡ್ತಾನೆ. ಆ ಪಕ್ಷಿ ಮಾಡ್ತದೆ, ಎಲ್ಲವೂ ನೀನೇ, ಜಗತ್ತಿನಲ್ಲೆಲ್ಲವನ್ನ ರಕ್ಷಣೆ ಮಾಡುವಂಥವ್ ನೀನು. ಅಗ್ನಿ ಇಲ್ಲ ಅಂದ್ರೆ ಯಾವುದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಹಾರವನ್ನ ಬೇಯಿಸ್ಲಿಕ್ಕೆ ಆಗೋದಿಲ್ಲ, ಲೋಕಕ್ಕೆ ರಕ್ಷಣೆ ಮಾಡೋ ನೀನು ಅಂತ ಸ್ತೋತ್ರ ಮಾಡುದು. ನಾಲ್ಕನೇದಾಗಿರುವಂತಹ ದ್ರೋಣ, ಅದು ಹೇಳ್ತು, ಅಗ್ನಿದೇವ ಎಲ್ಲ ಶರೀರದಲ್ಲಿ ನೀನು ರಹಸ್ಯವಾಗಿರ್ತೀಯ, ಅನ್ನವನ್ನ ಪಕ್ವ ಮಾಡ್ತೀಯ, ಸೂರ್ಯನಾಗಿ ಒಳಗಡೆ ಅಗ್ನಿಯಲ್ಲಿದ್ದು ಅಲ್ಲಿಂದ ಬೆಳಕನ್ನು ನೀಡ್ತೀಯ, ಎಲ್ಲ ಸ್ತೋತ್ರವನ್ನ ಮಾಡಿದ್ದಾವೆ. ಈ ಶಾಂಗ್ರಕ ನಾಲ್ಕು ಮರಿಗಳ ಸ್ತೋತ್ರದಿಂದ ಸಂತುಷ್ಟನಾಗಿರುವಂತಹ ಅಗ್ನಿದೇವ ಕೇಳ್ತಾ, ನಿಮ್ಗೆ ಏನ್ ಬೇಕು ವರ? ಇಲ್ಲ, ಬೆಕ್ಕುಗಳು ಬಹಳಷ್ಟು ಈ ಕಾಡಿನಲ್ಲಿ ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾವೆ, ಅವುಗಳನ್ನೆಲ್ಲ ತಿಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ, ಆಗಲಿ ಅವಶ್ಯವಾಗಿ ಆಗಲಿ ಅಂತ ಹೇಳಿ ವರವನ್ನು ಕೊಟ್ಟಿದ್ದಾನೆ. ಇಲ್ಲಿ ಕೊನೆಗೆ ನಮಗೆ ಈ ಕಥೆಯಿಂದ ನಾವು ತಿಳಿಯುವಂಥದ್ದೇನು ಅಂದ್ರೆ, ಆ ಏನು ಮರಿಗಳ ಸಹಾಯದಿಂದ ಸಂತಾನವನ್ನ ಪಡೆದು ಮಂದಬಾಲ ಮುಂದೆ ಬೇರೆ ಸ್ಥಳಕ್ಕೆ ಹೋಗಿದ್ದಾನೆ, ಕಾಲಾನಂತರದಲ್ಲಿ ಉತ್ತಮ ಲೋಕವನ್ನು ಪಡೆದಿದ್ದಾನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೂರು ಋಣತ್ರಯವನ್ನ ತೀರಿಸಲೇಬೇಕು, ಪ್ರತಿಯೊಬ್ಬರ ಕರ್ತವ್ಯ ಇದು. ಬುದ್ಧಿ ಇರುವಂತಹ ಎಲ್ಲ ಜೀವರಾಶಿಗೂ ಇದು ಅನ್ವಯಿಸುವಂಥದ್ದು ಅನ್ನೋದು ಈ ಕಥೆಯ ಸಂದೇಶ.